ಕನ್ನಡ ಜಾಣ ಜಾಣರಿಗೆ ನಮಸ್ಕಾರ. ಮೊನ್ನೆ ನಾನು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ, ಅವರ ಸಾವಿನ ಬಗ್ಗೆ ಕೆಲವೊಂದಷ್ಟು ಜ್ಯೋತಿಷಿಗಳು, ಯಾವನೊಬ್ಬ ಜ್ಯೋತಿಷಿ ಮತ್ತು ಇನ್ನೊಬ್ಬ ಯಾರ ಹುಚ್ಚ ಕುಹಕುಹಾದ ಮಾತುಗಳನ್ನು ಆಡಿದಾಗ ಅದನ್ನು ಖಂಡಿಸಿ ಒಂದು ವಿಡಿಯೋ ಮಾಡಿದೆ. ಅದಕ್ಕೆ ಕೆಲವರಿಗೆ ಮೆಣಸ್ಕಾಯಿ ಇಟ್ಟಂಗಾಯಿತು. ಅದಕ್ಕೆ ರಿಪೋರ್ಟ್ ಮಾಡಿ 24 ಗಂಟೆ ನನ್ನ ಬ್ಲ್ಯಾಕ್ ಮಾಡಿಸಿದರು ನನ್ನ ಫೇಸ್ಬುಕ್. ಇರಲಿ, ಈ ಇಂಥ ಮಹಾನ್ ಭಾವಗಳು ಇರೋದ್ರಿಂದನೇ ಸಕಾಲಕ್ಕೆ ಮಳೆ ಬೆಳೆ ಆಗ್ತಾ ಇರೋದು. ಆದರೆ ಇವತ್ತು ನಾನು ಮಾತಾಡೋಕೆ ಹೊರಟಿದ್ದು, ಮೊನ್ನೆ ಬೈ ಎಲೆಕ್ಷನ್ ಆಯಿತು, ಗೊತ್ತಿದೆ ನಿಮಗೆ. BJP ಒಂದು, ಕಾಂಗ್ರೆಸ್ ಒಂದು ಬಂತು, ಅಂದರೆ ಎರಡು ರಾಷ್ಟ್ರೀಯ ಪಕ್ಷಗಳು ಒಂದೊಂದು ತೊಗೊಂಡು. ಈಗಾಗಲೇ ಕೆಲವೊಂದಷ್ಟು ಜನ ರಾಜಕೀಯದ ಆಸಕ್ತಿ ಇರೋರು ಅಥವಾ ಆಯಾ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸಹ ಲೆಕ್ಕಾಚಾರ ಶುರು ಮಾಡಿದ್ದಾರೆ. ಅಂದರೆ ಇನ್ನು 1.5-2 ವರ್ಷ ಎಲೆಕ್ಷನ್ ಇದೆ, ಯಾವ ಪಕ್ಷ ಬರ್ಬೋದು, ಎಷ್ಟು ಬರ್ಬೋದು, ಈ ಥರ ಎಲ್ಲ ಲೆಕ್ಕಾಚಾರ ಶುರು ಮಾಡಿದ್ದಾರೆ. ಆದರೆ ನಾವೊಂದು ಈಗ ಗಮನಿಸ್ಬೇಕಿರಿ, ಸ್ವತಂತ್ರ ಬಂದು ಇಷ್ಟು ವರ್ಷ ಸರಿ, ದಕ್ಷಿಣ ಭಾರತದಿಂದ ಎಷ್ಟು ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ, ರಾಷ್ಟ್ರಪತಿಗಳಾಗಿದ್ದಾರೆ ಇಲ್ಲ ಅಂತಲ್ಲ. ನೀಲಂ ಸಂಜೀವ್ ರೆಡ್ಡಿ ಅವರಿದ್ದರು, ಮತ್ತು ಅಬ್ದುಲ್ ಕಲಾಂ ಅವರಿದ್ದರು, ಇವತ್ತಿನ ರಾಮನಾಥ್ ಕೋವಿಂದ್ ಅವರಿರ್ಬೋದು, ನಾರಾಯಣ ಅವರಿರ್ಬೋದು, ಈ ಥರ ರಾಷ್ಟ್ರಪತಿಗಳಾಗಿದ್ದಾರೆ. ಹೆಚ್ಚಂಶ ರಾಷ್ಟ್ರಪತಿಗಳು ರಬ್ಬರ್ ಸ್ಟಂಪ್ ಆಗಿದ್ದಾರೆ, ನಿಮಗೆ ಗೊತ್ತಿದೆ, ಆಳುವ ಪಕ್ಷಕ್ಕೆ ರಬ್ಬರ್ ಸ್ಟಂಪ್ ಆಗಿರ್ತಾರೆ. ಆದರೆ ಪ್ರಧಾನಮಂತ್ರಿಗಳು ಎಷ್ಟು ಚೆನ್ನಾಗಿದ್ದಾರೆ? PV ನರಸಿಂಹರಾವ್ ಅವರು ಒಂದು 5 ವರ್ಷ ಕಂಪ್ಲೀಟ್ ಮಾಡಿದರು, ಮತ್ತು ದೇವೇಗೌಡರು 10 ರಿಂದ 11 ತಿಂಗಳು, ಅದು ರಾಷ್ಟ್ರೀಯ ಪಕ್ಷದ ಮರ್ಜಿಯಿಂದ. ಮತ್ತು ಯಾರೂ ಸಹ ಅರ್ಹತೆ ಇರಲಿಲ್ವಾ? ಅಷ್ಟೇ ಅಲ್ಲ, ನಮ್ಮ ನಮ್ಮ ರಾಜ್ಯಗಳಿಗೆ ಬರುವ ಪಾಲನ್ನು ಸಹ ಪಡೆಯೋಕ್ಕಾಗ್ತಾ ಇಲ್ಲ. ಇವತ್ತು ಕರ್ನಾಟಕದಿಂದ ನಮ್ಮ ಕರ್ನಾಟಕದ GST ಪಾಲು ಸರಿಯಾಗಿ ಬರ್ತಾಯಿಲ್ಲ, ಅದು ನಮಗೆ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ನಮ್ಮ ಪಾಲು ಸರಿಯಾಗಿ ಬರ್ತಾಯಿಲ್ಲ. ಈಗ ಬಿಡಿಬಿಡಿಯಾಗಿ ಧ್ವನಿ ಹೇಳಿಕೆ, ಅಂದರೆ ಕರ್ನಾಟಕದವ್ರು ಒಂದ್ಸಲ, ತಮಿಳ್ನಾಡೋರು, ಆಂಧ್ರದವರು, ಕೇರಳದವರು, ಈ ಥರ ಬಿಡಿಬಿಡಿಯಾಗಿ ಕೇಳೋಕ್ಕೋದಾಗ ಅವ್ರ ಧ್ವನಿಗೆ ಬೆಲೆ ಇರಲ್ಲ. ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಇವತ್ತು BJPಗೆ 25 ಮತ್ತು ಪ್ಲಸ್ ಒಂದು ಪಕ್ಷೇತರ 26 ಸೀಟ್ಗಳನ್ನು ಕೊಟ್ಟಿದ್ದಾರೆ. BJP ಬೆಂಬಲದಿಂದಲೇ ಸುಮಾರು ತೊರಗಿದ್ದು 26. ಆದರೂ ಸಹ ನಮ್ಮ ಕರ್ನಾಟಕಕ್ಕೆ ಪದೇ 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 ಅನ್ಯಾಯ ಆಗ್ತಾಯಿದೆ. ನಮ್ಮ GST ಪಾಲ್ ಸರಿಯಾಗಿ ಬರ್ತಾ ಇಲ್ಲ, ನಮ್ಮ ಸ್ಪಂದಿಸ್ತಾ ಇಲ್ಲ, ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ? ಇದೇ ಒಂದು ಇದಕ್ಕೆಲ್ಲ ಪರಿಹಾರ ಅಂದರೆ ಇಡೀ ದಕ್ಷಿಣ ಭಾರತದ, ಅಂದರೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ ಈ 4 ರಾಜ್ಯಗಳು ಸೇರಿ ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು. ಕೇಂದ್ರದಿಂದ ನಮ್ಮ ಪಾಲು ಬರಬೇಕು, ನಮಗೆ ಅಧಿಕಾರ ಸಿಗಬೇಕು, ರಾಜ್ಯಗಳಿಗೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಒಳಿತಾಗಬೇಕು ಅಂದರೆ ಈ 4 ರಾಜ್ಯಗಳು ಸೇರಿ ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷ ಕಟ್ಟಕ್ಕೆ ಮಾತ್ರ ಸಾಧ್ಯ. ಇಲ್ಲಿ ಇನ್ನೊಂದು ಪ್ರಶ್ನೆ ಹೇಳುತ್ತೆ, ಇಲ್ಲಿ ಕಾವೇರಿ ವಿಚಾರ ಮತ್ತು ಕೃಷ್ಣೆ ವಿಚಾರ, ನದಿಗಳ ವಿಚಾರ ಎಲ್ಲ ಬರುತ್ತೆ, ಭಾಷೆ ವಿಚಾರ ಬಂದಾಗ ಅದಷ್ಟು ಸಮಸ್ಯೆ ಆಗಲ್ಲ, ಖಂಡಿತ ಬಗೆಹರಿಯುತ್ತೆ, ಬಗೆಹರಿಸಲಾರದ ಸಮಸ್ಯೆಗಳೇನಲ್ಲ. ನೀವು ನೋಡಿ, 1-2 ವರ್ಷದ ಹಿಂದೆ ತಮಿಳಿನ ಒಬ್ಬ ಸಿನಿಮಾ ನಟ, ಸಿಬು ಅನ್ನೋ ಗೊತ್ತಿಲ್ಲ ನನಗೆ, ಹೆಸರು ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಒಂದು ಹೇಳಿಕೆ ಕೊಡ್ತಾರೆ, ಯಾಕ್ರಿ ತಮಿಳ್ನಾಡೋರು ಇಷ್ಟೊಂದು ನೀರು ನೀರನ್ನು ಬಿಡ್ಕೋತೀರಾ? ಕರ್ನಾಟಕದಲ್ಲಿ ಅವ್ರು ಇದ್ರೆ ಕೊಡ್ತಾರೆ, ಇಟ್ಕೊಂಡು ಏನು ಮಾಡ್ತಾರೆ ಪಾಪ ಅವರು, ಇದ್ರೆ ಖಂಡಿತ ಕೊಡ್ತಾರೆ, ಇಲ್ಲದೆ ಇರೋ ನೀರು ಎಲ್ಲಿ ತಂದು ಕೊಡ್ತಾರೆ ಅವ್ರು ಅಂತ ಹೇಳ್ತಾರೆ. ಈ ಒಂದು ಮಾತು ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ, ಇವತ್ತು ತಮಿಳ್ನಾಡು ಗಡಿ ಪ್ರದೇಶ, ಅಂದರೆ ಈ ಅತ್ತಿಬೇಲೆ ಅಂತ ಗಡಿ ಪ್ರದೇಶದಲ್ಲಿ ನಮ್ಮ ಕನ್ನಡ ಸಂಘಟನೆಗಳೆಲ್ಲ ತಮಿಳ್ನಾಡಿಗೆ ಕೂತಿದ್ದ ತಮಿಳ್ನಾಡು ಬಸ್ಸಲ್ಲಿ ಕೂತಿದ್ದ ಪ್ರಯಾಣಿಕರಿಗೆ ಬಾಟ್ಲಲ್ಲಿ ನೀರು ಕೊಡ್ತಾರೆ ತೊಗೊಂಡೋಗಿ. ಒಂದು ಸೌಹಾರ್ದತೆ, ಒಂದೇ ಒಂದು ಸ್ಟೇಟ್ಮೆಂಟ್ ಲೆಕ್ಕ ಹಾಕ್ಕೊಳ್ಳಿ. ಅಂದರೆ ನಮ್ಮ ದಕ್ಷಿಣ ಭಾರತೀಯರು ಎಷ್ಟು ಮನಸ್ಸು ಒಳ್ಳೆಯದು ಅಂದರೆ, ಒಬ್ಬರು 1 ಹೆಜ್ಜೆ ಇಟ್ಟರೆ ಇನ್ನೊಬ್ಬರು 2 ಹೆಜ್ಜೆ ಇಡ್ತಾರೆ, ಸೌಹಾರ್ದತೆ ಕಡೆ. ಆದ್ದರಿಂದ ಈ ನದಿ ಸಮಸ್ಯೆಗಳನ್ನ ಮತ್ತೊಂದು ನಾವು ಬಗೆಹರಿಸ್ಕೋಬೋದು. ಕೆಲವೊಂದು ರಾಜಕೀಯ ಪಕ್ಷಗಳು ತಮ್ಮ ತೀಟೆಗಳನ್ನು ತೀರಿಸ್ಕೊಳೋಕ್ಕೋಸ್ಕರ, ತಮ್ಮ ಬೇಳೆ ಬೇಯಿಸ್ಕೊಳೋಕ್ಕೋಸ್ಕರ, ಆದರೆ ತಮ್ಮ ಅಸ್ತಿತ್ವವನ್ನು ಕಾಪಾಡೋಕ್ಕೋಸ್ಕರ ಇದನ್ನು ಜೀವಂತವಾಗಿಟ್ಟಿದ್ದಾವೆ, ಇದನ್ನು ಬಗೆಹರಿಸ್ಕೋಬೋದು. ಆದ್ದರಿಂದ ಎಲ್ಲರೂ ಈಗ ನೋಡಿ, ಕರ್ನಾಟಕ ಅನ್ಯಾಯತೆ ಅಂದರೆ 4 ರಾಜ್ಯಗಳ MPಗಳು ಧ್ವನಿ ಎತ್ತಿದಾಗ ಅದಕ್ಕೆ ಶಕ್ತಿ ಬೇರೆ, ಒಂಟಿ ಧ್ವನಿ ಆದಾಗ ಅದಕ್ಕೆ ಶಕ್ತಿ ಬೇರೆ. ಇವತ್ತು ನಮ್ಮ ಯೋಚನೆ ಮಾಡಿ, ದಕ್ಷಿಣ ಭಾರತದಿಂದ ಅಂಥ ಒಂದು ದೊಡ್ಡ ರಾಷ್ಟ್ರೀಯ ನಾಯಕರುಗಳೇ ಯಾರೂ ಇಲ್ಲ, ಯಾರು ಅಂಥ ದೊಡ್ಡ ರಾಷ್ಟ್ರೀಯ ನಾಯಕರುಗಳಿಲ್ಲ ಇವತ್ತು. ಆದ್ದರಿಂದ ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷವನ್ನು ದಕ್ಷಿಣ ಭಾರತದಿಂದ ಶುರು ಮಾಡಿದ್ರೆ ಖಂಡಿತ ಈ ಹಿಂದಿ ಪಕ್ಷಗಳನ್ನು, ಅದರಲ್ಲೂ ಸಹ ಇವತ್ತು BJP ಮತ್ತು ಕಾಂಗ್ರೆಸ್ ಅಂಥ ರಾಷ್ಟ್ರೀಯ ಪಕ್ಷಗಳನ್ನ ಇವ್ರನ್ನ ಬಾಲ ಕತ್ತರಿಸ್ಬೋದು, ಇವ್ರ ಆಟಗಳು ನಡೆದಂಗೆ ನೋಡ್ಕೋಬೋದು, ಇವರ ಗುಲಾಮಗಿರಿ, ಇವತ್ತು ಹಿಂದಿ ವಾಲಗಳ ಗುಲಾಮಗಿರಿಯನ್ನು ನಾವು ದಕ್ಷಿಣ ಭಾರತದ ಮೆಟ್ಟಿ ನಿಲ್ಬೋದು. ಅದಕ್ಕೆ ಇರತಕ್ಕಂಥ ಮಾರ್ಗ ಒಂದೇ, ಅಧಿಕಾರ ಬೇಕು. ಸುಮ್ಮನೆ ಅಧಿಕಾರ ಸಿಗಲ್ಲ, ಅವ್ರಿಗೆ ಗೊತ್ತಿದೆ ಹೆಂಗೆ ಬೇಕಾದ್ರೆ ಹೊಡೆದಾಳ್ತಾರೆ. ಆದ್ದರಿಂದ ಈ ದಕ್ಷಿಣ ಭಾರತದಿಯರ ಸೇರಿಕೊಂಡು ಒಂದು ಪ್ರಾದೇಶಿಕ ಪಕ್ಷ ಕಟ್ಟಿದರೆ ಒಂದು ರಾಜಕೀಯವಾಗಿ ಒಂದು ದೊಡ್ಡ ಶಕ್ತಿ ಸಿಗುತ್ತೆ, ಅದು ಒಳಿತಾಗುತ್ತೆ ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ ಸ್ನೇಹಿತರೆ.